ಸಿಎನ್ಕೆ ಫೈ ಟಿವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ಹಾಸನ ಸಂಸದರ ಪ್ರಜ್ವಲ್ ರೇವಣ್ಣನವರ ನಿವಾಸದಲ್ಲಿ ನಿನ್ನೆ ದಿವಸ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಮಾಜಿ ಸಚಿವರು ಹಾಗೂ ಹೊಳೆ ನರಸೀಪುರ ಕ್ಷೇತ್ರದ ಶಾಸಕರು ಎಚ್ಡಿ ರೇವಣ್ಣನವರು ಅರಸೀಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಜೆಡಿಎಸ್ ಪಕ್ಷದಲ್ಲೇ ಉಳಿಯುತ್ತಾರೆ. ಮುಂದಿನ ವಿಧಾನಸಭಾ 2023 ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಸ್ಪರ್ಧಿಸುತ್ತಾರೆ ಎಂಬ ಆತ್ಮವಿಶ್ವಾಸದಿಂದ ಮಾತನಾಡಿದರು. ಸಿಎನ್ ಕೆಫೈ ಟಿವಿ ರಿಪೋರ್ಟರ್ ಚಂದ್ರು ಯಾದವ್. ನಾನು ಶಿವಲಿಂಗೇಗೌಡರು ಈಗಾಗಲೇ ಮಾತುಕತೆ ಮಾಡಿದ್ದೀನಿ. ಅವರು ಎಲ್ಲ ಕೂತ್ಕೊಂಡು ನಾನು ಸರಿ ಮಾಡಿ ಅವ್ರು ತೀರ್ಮಾನ ತಗೋತೀನಿ ಅಂದರೆ ಬಿಡಿ, ಒಂದು ಸ್ವಲ್ಪ ದಿವಸ ಯಾಕೆ ಕೊರಿ ಮಾಡ್ತೀರಿ? ಅವರೇನು ಶಿವಲಿಂಗೇಗೌಡರು ಎಲ್ಲೂ ಹೋಗೋದಿಲ್ಲ. ಅವರು ಶಿವಲಿಂಗೇಗೌಡರು ನಾವೆಲ್ಲ ಒಟ್ಟಿಗೆ ಇದ್ದು ಜಿಲ್ಲೆಯಲ್ಲಿ ಚುನಾವಣೆ ಎದುರಿಸ್ತೀವಿ. ಅವರೇ ಕೆಲವನ್ನ ಮಾಡುವಾಗ ಈಗ ಒಂದು ಅಲ್ಲಿ ಕೆಲವರ ಮೇಲೆ ಒಂದು ಭ್ರಷ್ಟಾಚಾರದ ಆಪಾದನೆ ಮಾಡಿದಾಗ ಅದು ಹೇಳಿದಾಗ ಕೆಲವು ಎಲ್ಲರನ್ನೂ ಕರೆದು ಮಾಡಬೇಕಾದ ಖರ್ಚು ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕಾಗಿಲ್ಲ. ನನಗಾಲೇ ಶಿವಲಿಂಗೇಗೌಡರ ಹತ್ರ ಮಾತಾಡಿದ್ದೀನಿ, ಅವರೆಲ್ಲ ಡೀಟೇಲ್ ನಾನು ಅವರು ಚರ್ಚೆ ಮಾಡಿ ಅದೆಲ್ಲ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ. ಅವರಿಗಾಲೇ ನನಗೆ ನಾನು ಸಭೆ ಆದಮೇಲೆ ಸಾಯಂಕಾಲ ರಾತ್ರಿ ನಾನು ಅವರು ಸುಮಾರು 2 ಗಂಟೆ ಕಾಲ ಚರ್ಚೆ ಮಾಡಿ ಮಾತಾಡಿದ್ದೀವಿ. ಅವರೆಲ್ಲ ನಾನು ಅವರು ಒಂದು ಅವರು ಹೇಳಿದ್ದಾರೆ, ಅದು ನನಗೆ ಆತ್ಮವಿಶ್ವಾಸ ಇದೆ. ನಮ್ಮಲ್ಲಿ ನಿಂತವರು ಮುಂದಿನ ಚುನಾವಣೆ 2023 ಜೆ ಡಿ ಎಸ್ ಅಲ್ಲಿ ಉಳಿತದೆ, ನನಗೆ ಆತ್ಮವಿಶ್ವಾಸ ಇದೆ. ಹೇಳ್ತಾರೋ ಬಿಡ್ತಾರೋ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನಾನು ಹೇಳಿದ್ರು ಅವರು ನನಗೆ ನನಗೂ ಅವರು ಮಾತುಕತೆ ಮಾಡಿದ್ವಿ, ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋದು ನಂಬಿಕೆ. ಅದೆಲ್ಲ ನಾವು ಈಗೇನು ಹೇಳಕ್ಕ ಬಿಡ್ದಲ್ಲ, ಅವ್ರನ್ನ ಕೇಳಿ ಏನೈತೆ ಅಂತ. ನೀವು ನನಗೆ ಅವತ್ತಿನ ಚರ್ಚೆಯಲ್ಲಿ ನಾನು ಇದ್ದಾಗ ಅದ್ಯಾವುದು ಬಂದಿಲ್ಲ. ಅವ್ರು ಹೇಳಿದ್ರು ಈ ಥರ ಹೆಂಗಿದೆ ಇಲ್ಲಿ ಪರಿಸ್ಥಿತಿ ನೋಡಿ ನಾವೆಲ್ಲ ಮಾಡಿ ನಾನು ಒಟ್ಟಿಗೆ ಇಲ್ಲಿ ಎಲ್ಲರೂ ಒಂದುಗೂಡಿಸ್ಕೊಂಡು ಹೋಗೋ ಭಾವನೆ ಇದೆ ಅಂತ ಅವ್ರು ಹೇಳಿದ್ದಾರೆ. ಆಯಿತು, ನಾವೆಲ್ಲ ಡೀಟೇಲ ಮಾತಾಡಿ ಅದೆಲ್ಲ ಏನೇನು ಮಾತಾಡೋದು ಅಂತ ಹೇಳಕ್ಕಾಯ್ತು. ನಾವು ಅವ್ರು ನನಗೆ ಆತ್ಮವಿಶ್ವಾಸ ಇದೆ, ನನಗೆ ಆತ್ಮವಿಶ್ವಾಸ ಇದೆ, ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋದು ನನಗೆ. ಅದ್ಯಾವುದು ಅಂತ ನಾನು ಅವರು ನನ್ನ ಕಡೆ ಮಾತಾಡೋರು ಹೇಳಿದೆ, ನಾನು ಯಾರ ಹತ್ರನೂ ಮಾತುಕತೆ ಮಾಡಿಲ್ಲ ಅಂತ ಹೇಳಿದೆ. ನಾನು ಬೇರೆ ಜೊತೆ ಹೋಗಿ ಮಾತಾಡೋಕ್ಕೆ ಯಾರ ಜೊತೆನೂ ನಾನು ಮಾತಾಡಿಲ್ಲ ಅನ್ನೋದು ಸರ್.